ಸಾಧಾರಣವಾಗಿ ಖಿನ್ನತೆ ಮತ್ತು ಆತ್ಮಹತ್ಯೆ, ವಿಶೇಷವಾಗಿ ಆತ್ಮಹತ್ಯೆ ಒಂದನ್ನೇ ತೆಗೆದುಕೊಂಡ್ರೆ ತುಂಬ ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ಇದೆ, ಜನರಲ್ಲೂ ಇದೆ. ಕೆಲವೊಂದು ಮಿತ್ಸ್ ಅಂತ ನಾವು ಹೇಳುತ್ತೇವೆ, ನಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಈ ಥರ ಇದು ನಾವು ಯಾರೋ ಒಂದು ಹೇಳಿದ್ದನ್ನು ನಾವು ನಂಬಿಬಿಡ್ತೇವೆ. ಓಕೆ, ಇವರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಇಂತಿಂಥವ್ರಿಗೆ ಈ ಥರದ ಸಮಸ್ಯೆಗಳು ಬರಲ್ಲ, ಅಥವಾ ತುಂಬ ಇದೆ, ತುಂಬ ಬೇರೆ ಬೇರೆ ವಿಚಾರಗಳಿದೆ. ನಾರ್ಮಲಿ ನೀವು ಗಮನಿಸಿದ ಹಾಗೆ ಜನ ಎಲ್ಲಿ ಎಲ್ಲ ತಪ್ಪು ನಂಬಿಕೆಗಳನ್ನು ಇಟ್ಕೊಳ್ತಾರೆ ಆತ್ಮಹತ್ಯೆ ವಿಚಾರದಲ್ಲಿ? ಒಂದು ಏನಂತ ಹೇಳಿದರೆ, ಈ ಕೆಲವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವು ನೋಡಿರ್ತೀರಿ, ಆತ್ಮಹತ್ಯೆ ನಾನು ಮಾಡ್ಕೊಳ್ತೀನಿ, ನಾನು ಸಾಯ್ತೀನಿ, ನಂಗೆ ಬದುಕಲಿಕ್ಕೆ ಇಷ್ಟ ಇಲ್ಲ. ಆದರೆ ಅದ್ರ ಬಗ್ಗೆ ಒಂದು ತಪ್ಪು ಕಲ್ಪನೆ ಏನಂತ ಹೇಳಿದರೆ, ಯಾವಾಗಲೂ ಹೇಳ್ತಿರೋ ಅವರು ಸುಮ್ಮನೆ ನಮ್ಮನ್ನು ಹೆದರಿಸ್ಲಿಕ್ಕೆ ಹೇಳ್ತಾರೆ, ಸರಿ, ಅವರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂಥವ್ರು ಮಾಡ್ಕೊಳ್ಳೋದಿಲ್ಲ ಅನ್ನುವಂಥ ತಪ್ಪು ಕಲ್ಪನೆ ಇದೆ, ಅದು ಸುಳ್ಳು. ಯಾರು ರಿಪೀಟೆಡ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಅವರು ಒಂದಲ್ಲ ಒಂದಿನ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು ಮತ್ತು ಅದನ್ನು ಕಂಪ್ಲೀಟ್ ಮಾಡುವಂಥ ಸಾಧ್ಯತೆ ತುಂಬ ಜಾಸ್ತಿ. ಸೊ ಸಾಧ್ಯತೆಗಳು ಉಂಟು. ಉಂಟು. ಇನ್ನೊಂದು, ಹೆಚ್ಚಾಗಿ ಒಮ್ಮೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟವರು ಅವರಿಗದು ಅದರ ಸೀರಿಯಸ್ನೆಸ್ ಗೊತ್ತಿದೆ, ಪುನಃ ಅವರು ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಒಂದು ತಪ್ಪು ಕಲ್ಪನೆ ಇದೆ, ಇದು ಕೂಡ ಸುಳ್ಳು. ಒಮ್ಮೆ ಯಾರ್ಯಾರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅವರು ಪುನಃ ಆತ್ಮಹತ್ಯೆಗೆ ಪ್ರಯತ್ನ ಪಡುವ ಸಾಧ್ಯತೆ ಇನ್ನೂ ಜಾಸ್ತಿ. ಓಕೆ, ಸುಸೈಡ್ ಕಂಪ್ಲೀಟ್ ಮಾಡುವಂಥ ಸಾಧ್ಯತೆ ತುಂಬ ಜಾಸ್ತಿ. ಇದು ಕೂಡ ಅಂಕಿಅಂಶಗಳಿಂದ ಕೂಡ ತಿಳಿದು ಬಂದಿದೆ, ಆ ರೀತಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಓಕೆ, ಸೊ ಇದು ಎರಡು ನೀವು ಹೇಳಿದ್ರಿ. ಒಂದು, ಯಾವಾಗಲೂ ಹೇಳ್ತಾ ಇರುವವರು ಸಾಧ್ಯತೆಗಳು ಇರುತ್ತೆ, ಎರಡನೇದು ಅಟೆಂಪ್ಟ್ ಮಾಡಿದವರು ಅವರು ಕೂಡ ಆತ್ಮಹತ್ಯೆ ಮತ್ತೆ ಪ್ರಯತ್ನ ಮಾಡಬಹುದು ಅನ್ನುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ಥರದ ನಂಬಿಕೆಗಳೆಲ್ಲ ಇದೆ. ಹಾಂ, ಇನ್ನೊಂದೇನಂತ ಹೇಳಿದರೆ, ಕೆಲವೊಂದು ಕ್ಯಾಟಗರಿಯವರು ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದು, ಯುವ ಜನಾಂಗ ಮಾಡ್ಕೊಳ್ಳೋದಿಲ್ಲ. ಸರಿ, ಯುವ ಜನಾಂಗದಲ್ಲಿ ಈಗ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡೆತ್ ಇಸ್ ಸುಸೈಡ್. ಓಕೆ, ಇಲ್ಲಿ ಕೂಡ ಆ ರೀತಿ ಇದು ಜಾಸ್ತಿ, ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು. ಇನ್ನೊಂದು, ಯಾವಾಗಲೂ ಡಿಪ್ರೆಷನ್ನೇ ಬರಬೇಕಂತ ಹೇಳಿ ಇಲ್ಲ, ಖಿನ್ನತೆಯಿಂದ ಇದ್ದವರು ಮಾತ್ರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿಲ್ಲ. ಕೆಲವೊಂದು ಸಿಚುವೇಶನಲ್ ಇಶ್ಯೂಸ್, ಸಡನ್ ಆಗಿ ಏನೋ ಸ್ಟ್ರೆಸ್ ಆಗುವಂಥ, ಸರಿ ಸರಿ, ಸಿಚುವೇಶನಲ್ ಕ್ರೈಸಿಸ್ ಆಗುವಂಥದ್ದು, ಅಡ್ಜಸ್ಟ್ಮೆಂಟ್ ಇಶ್ಯೂಸ್ ಆಗುವಂಥದ್ದು, ಅಂಥವ್ರು ಕೂಡ ಆ ಮೂಮೆಂಟಲ್ಲಿ ಆತ್ಮಹತ್ಯೆ ಆಲೋಚನೆ ಮನಸ್ಸಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಇದ್ದೇ ಇರುತ್ತೆ. ಓಕೆ ಓಕೆ ಓಕೆ.